ஸ்ரீகுருப்போ நம. ஹரி ஓம். ஜலஜக்ஷநிபாகாரம் ஜகதீஷபதஸ்ரயம் ஜகதீதலவிக்யாதம் ஜகன்நாதகுரும் பஜே. ಎರಡು ಸಾವಿರದ ಎಂಟು ರೂಪವ ಎರಡು ಸಾವಿರದ ಎಂಟು ರೂಪವ ರೂಪಗಳನ್ನು ಎಂದರೆ ಭಾರಭೃನ್ನಾಮಕ ಭಾರಭೃತ್ ನಾಮಕ ಅಥವಾ ಭಾರಭೃನ್ನಾಮಕ ಸಾವಿರದ ಆರುನೂರ ಇಪ್ಪತ್ತು ನಾಲ್ಕು ರೂಪಗಳು ಇನ್ನೂರ ನಲವತ್ತೆರಡು ಆಧಾರ ರೂಪಗಳು ನೂರ ನಲವತ್ತೆರಡು ಆಧೇಯ ರೂಪಗಳನ್ನು ಎಲ್ಲ ಸೇರಿದರೆ ಸಾವಿರದ ಎಂಟು ರೂಪಗಳಾಗುತ್ತೆ. ನೈನ್ ಹೇಳಿ ಎರಡು ಸಾವಿರದ ಎಂಟು ರೂಪಗಳು ಆಗುತ್ತೆ. ಇದನ್ನು ಅರಿತು ಚೆನ್ನಾಗಿ ಅನುಭವಕ್ಕೆ ತಂದುಕೊಂಡು ಸರ್ವ ಪದಾರ್ಥದಲ್ಲಿ ಎಲ್ಲ ಪದಾರ್ಥಗಳಲ್ಲೂ ಶ್ರೀವರನ ಇಷ್ಟು ರೂಪಗಳು ಧಾರಣೆ ಮಾಡಿದ ಶ್ರೀಹರಿಯ ಪೂಜೆಯ ಮಾಡು. ಬಿಂಬನಿಂದ ಐಕ್ಯ ಚಿಂತಿಸು. ನಮ್ಮ ಒಳಗಿರುವ ಬಿಂಬಮೂರ್ತಿಯೇ ಸರ್ವತ್ರ ಭಾರಭೃತ ನಾಮಕನಾಗಿ ಆಧಾರ ಆಧೇಯ ನಾಮಕನಾಗಿ ಆಯಾ ಪದಾರ್ಥಗಳಲ್ಲಿ ಅಷ್ಟಷ್ಟು ರೂಪಗಳಿಂದ ಈ
ಇದ್ದಾನೆಂದು ಐಕ್ಯ ಚಿಂತಿಸುವುದೇ ಮಹಾಪೂಜೆ. ಅಂತ ಪೂಜೆಯನ್ನು ಮಾಡಿ ವರಗಳ ಬೇಡು. ಶ್ರೀಹರಿ ಕರುಣೆ ಶ್ರೀಹರಿ ಪ್ರಸಾದಗಳೆಂಬ ವರಗಳನ್ನು ಬೇಡಿ ಕೊಂಡಾಡು. ಬೇರೊಂದು ವರಗಳನ್ನು ಬೇಡಿಸದೆ ತನ್ನ ಚಿಂತನೆಯನ್ನು ಬೇರೊಂದು ವರಗಳನ್ನು ಬೇಡಿಸದೆ ತನ್ನ ಚಿಂತನೆಯನ್ನು ತಾನೇ ಅನುಗ್ರಹ ಮಾಡಿದ್ದಕ್ಕೆ ಭಗವಂತನ ಕರುಣೆಯನ್ನು ಕೊಂಡಾಡು. ಇದು ಮಾಡದೆ ಸದ್ಗುರು ಹಿರಿಯರನು ಶ್ರೀಮದ್ ಆಚಾರ್ಯರ ಸತ್ಸಂಪ್ರದಾಯ ಪ್ರವರ್ತಕರಾದ ಗುರುಗಳನ್ನು ಹಿರಿಯರನ್ನು ಅನುಸರಿಸಿ ಅವರ ಉಪದೇಶಕ್ಕನುಗುಣವಾಗಿ ಇದರ ಮರ್ಮವನು ಈ ರೂಪಗಳ ಚಿಂತನೆಯ ಮಾಡುವ ರಹಸ್ಯವನ್ನು ಅರಿಯದಿಹ ನರನು. ತಿಳಿದುಕೊಳ್ಳದಿರುವ ಮನುಷ್ಯ
ஜலதோடு நீரினல்லி பரிதே முழுகி உபதேசாதிகள் இல்லதேனே ಚಿಂತನೆಯ ಮಾಡುವ ರಹಸ್ಯಗಳನ್ನು ತಿಳಿದುಕೊಳ್ಳದೇನೆ ಚಿಂತನೆಯ ಮಾಡುವ ರಹಸ್ಯಗಳನ್ನು ತಿಳಿದುಕೊಳ್ಳದೇನೆ ನೀರಲ್ಲಿ ಮುಳುಗಿ ಬಿಸಡೋಳು ಬಿಸಡೋಳು ಬಿಸಿಲಿನಲ್ಲಿ ಬೆರಳ ನೆನೆಸಿದರೇನು ತತ್ವಜ್ಞಾನವಿಲ್ಲದೆ ಬೆರಳನ್ನು ಎಣಿಸುತ್ತಾ ಜಪ ಮಾಡಿದರೆ ಏನೂ ಫಲವಿಲ್ಲ ಎಂದು ಭಾವ. ಮತ್ತು ಹಿಂದೆ ಹೇಳಿದ ಎಲ್ಲ ದೇಹಗಳಲ್ಲಿ ಇರುವ ರೂಪಗಳಿಗೆ ಹುಟ್ಟು ಕೊಡುವ ನರಸಿಂಹರೂಪಿ ಹರಿಯು ಚಿದ್ದೇಹದೊಳಗೆ ಚಿದ್ದೇಹದ ಒಳಗೆ ಜೀವನ ಸ್ವರೂಪ ದೇಹದಲ್ಲಿ ನರಸಿಂಹ ಶಬ್ದದಿಂದ ನ ಎಂದರೆ ಐದು ನ ಎಂದರೆ ಐದು ದಾಥ ದಾಧ ನ ಐದು ರ ಎಂದರೆ ಎರಡು ಸಿ ಎಂದರೆ ಏಳು ಹ ಅಂದರೆ ಎಂಟು ಮತ್ತೆ ಸೊನ್ನೆ ಸಿಂ ಅಂತ ಬಂತಲ್ಲ ಅದಕ್ಕೆ ಒಂದು ಸೊನ್ನೆ ಹಾಕ್ಕೊಳ್ಳಿ ಸೊನ್ನೆಗೆ ಸೊನ್ನೆ ಅಂದರೆ ಎಂಟು ನೂರ ಎಂಟು ಸಾವಿರದ ಏಳು ನೂರ ಇಪ್ಪತ್ತೈದು ರೂಪಗಳು ಇಷ್ಟು ರೂಪಗಳಿಂದ ಎಷ್ಟು
ಎಂಟು ಸಾವಿರ ಹತ್ತು ಸಾವಿರ ನೀವು ಸುಮ್ಮನೆ ಇದ್ರೆ ಎಂಬತ್ತು ಬರ್ಕೊಂಡ್ರ ಸರಿಬಹುದು. ನಾನು ನೋಡ್ತಾ ಇದ್ದೀನಿ ಏನು ಸೈಲೆಂಟ್ ಆಗಿದ್ರಲ್ಲ ಅಂತ. ಎಂಬತ್ತು ಸಾವಿರದ ಏಳು ನೂರ ಇಪ್ಪತ್ತೈದು ರೂಪ ಇಪ್ಪತ್ತೈದು ಎಂಟು ಸಾವಿರ ಬರ್ಕೊಂಡ ಎಂಬತ್ತು ಸಾವಿರದ ಏಳು ನೂರ ಇಪ್ಪತ್ತೈದು ಅಷ್ಟು ಬರ್ಕೊಂಡು ನರಸಿಂಹ ರೂಪದಲ್ಲಿದ್ದು ಇಷ್ಟು ರೂಪಗಳಿಂದ ಜೀವರಿಗೆ ಸಕಲ ಜೀವರಾಶಿಗಳಿಗೆ ಸಕಲ ಸಜ್ಜನ ಜೀವರಾಶಿಗಳಿಗೆ ನಿತ್ಯದಲ್ಲಿ ನಿರಂತರದಲ್ಲಿ ಬಪ್ಪ ಬರುವಂತ ಅಪಮೃತ್ಯುವಿಗೆ ಶರೀರ ತ್ಯಾಗ ರೂಪ ಮತ್ತು ಭಗವಂತನ ವಿಸ್ಮರಣೆಯ ರೂಪ ಅಪಮೃತ್ಯುವಿಗೆ ತಾ ಮೃತ್ಯುವೆನಿಸುವ ಅದನ್ನು ಸಂಹಾರ ಮಾಡುವಂಥವನು ಆಗುತ್ತಾನೆ. ಅಂಥ ನರಸಿಂಹನ ಚಿಂತಿಸಬೇಕಾದ ಮೂರು ಗುಣಗಳು ಯಾವೆಂದರೆ ವೃದ್ಧವತ್ಸಲ ಶರಣಾಗತರ ಮೇಲೆ ವಾತ್ಸಲ್ಯ ಇರತಕ್ಕಂಥವ ಭಯವಿನಾಶನ ಭಗವಂತನ ಮರವೇ ಭಯ ಅಂತ ಭಯವನ್ನು ನಾಶನ ಮಾಡುವವ ಭಾಗ್ಯ ಸಂಪನ್ನ ಆರು ವಿಧವಾದ ಐಶ್ವರ್ಯದಿಂದ ಕುಂದಿಲ್ಲದೆ ಎಡಬಿಡದೆ ಪೂರ್ಣನಾದವ
ಈ ಮೂರು ಗುಣಗಳನ್ನು ನಮ್ಮ ಸ್ವರೂಪ ದೇಹದೊಳಗಿರತಕ್ಕಂಥ ನರಸಿಂಹದೇವರಲ್ಲಿ ಈ ಮೂರು ಗುಣಗಳ ಚಿಂತನೆ ಮಾಡಬೇಕೆಂದು ತಾತ್ಪರ್ಯ. ಹೌದಾ? ಚಿಂತನೆ ಮಾಡಬೇಕೆಂದು ತಾತ್ಪರ್ಯ. ಇನ್ನ ಮುಂದೆ ಹೇಳಬೇಕು. ಜ್ವರ ನೋಡಿ 27, ಹರ ನೋಡದೆ ಇರುವನು 28 ರೂಪದಿ, 1008 120ರ 7 ಅಧಿಕ ಜ್ವರ ಹರಪ್ಪಯ ನಾರಸಿಂಹನ ಸ್ಮರಣೆ ಮಾತ್ರದಿ ದುರಿತ ರಾಶಿಗಳು ಇರದೆ ಕೋಪವು ತರಣಿ ಬಿಂಬವ ಕಂಡ ಹಿಮದಂತೆ. ಜ್ವರನಲ್ಲಿ ಎಷ್ಟು ರೂಪಗಳು? 27 ರೂಪಗಳು. ಹರನೊಳಗೆ 28 ರೂಪಗಳು. ಹಿಂದಿನಿಂದ ಲೆಕ್ಕ ಮಾಡಿದರೆ 2827 ರೂಪಗಳಿಂದ ಈ ಎರಡು ರೂಪಗಳು ಸೇರಿದೇನಾಗುತ್ತೆ? ಜ್ವರಹರ ಭಗವಂತನಿಗೆ, ಜ್ವರಹರ ಪಯ ನಾರಸಿಂಹ, ಜ್ವರವನ್ನ ಪರಿಹಾರ ಮಾಡತಕ್ಕಂತಹ ಭಗವದ್ ರೂಪ. ಅಂದ್ರೆ ಜ್ವರನಲ್ಲಿ ಹರನಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇದೆ ಹರ ಯಾಕೆ ಬಂದ? ಜ್ವರನಲ್ಲಿರತಕ್ಕಂತಹ ರೂಪಗಳಿದ್ರೆ ಸಾಕು. ಹರ ಅಂದ್ರೆ ಏನು ಅಂದ್ರೆ ಸರಿ, ಹರನೊಳಗೆ ಅಂತ ಹೇಳಿ ರುದ್ರದೇವರೊಳಗೆ ಬಂತಲ್ಲ. ಜ್ವರ ಎಂ ಜ್ವರಾಭಿಮಾನಿ ಜ್ವರನೊಳಗೆ ಆ ಅಷ್ಟು ರೂಪ 27 ರೂಪ. ಹರ ಯಾಕೆ ಬಂದ ಅಂದ್ರೆ ಅದನ್ನು ನಾಶ ಮಾಡುವ ರುದ್ರದೇವರ ರೂಪ, ಮಹಾರುದ್ರದೇವರದ್ದು, ಅವರೊಳಗೆ ದೇವರದಷ್ಟು ರೂಪ. ಆದ್ದರಿಂದ ಎರಡೂ ಸೇರಿದರೆ ಜ್ವರ ಹರ ಅಂತ. ಜ್ವರ ಹರ ರೂಪಗಳಿತ್ತು ಇಷ್ಟು ರೂಪಗಳಿಂದ ಅಂತ ಜ್ವರ ಹರ ಅಂತ ಕರೆಸಿಕೊಂಡ ಆಹ್ವಯ ಹೆಸರಿರುವಂತಹ ನಾರಸಿಂಹನ ಸ್ಮರಣೆ ಮಾತ್ರದಿ, ಆ ನರಸಿಂಹ ರೂಪಿ ಭಗವಂತನ ಸ್ಮರಣೆ ಮಾತ್ರದಿಂದ ದುರಿತ ರಾಶಿಗಳಿರದೆ ಕೋಪವು ತರಣಿ ಬಿಂಬವ ಕಂಡ ಹಿಮದಂತೆ. ಹೇಗೆ ಮಂಜು ಎಷ್ಟು ತುಂಬಾ ಇರುತ್ತೆ, ಸೂರ್ಯ ಬಂದ ಕೂಡಲೇ ಎಲ್ಲ ತರಗಿ ಹೋಗುತ್ತೋ ಅದೇ ತರ ನಮ್ಮ ಎಲ್ಲ ಪಾಪಗಳು ದುರಿತ ಕೂಡ ಈ ಜ್ವರಹರನೆಂಬ ನಾರಸಿಂಹನ ಸ್ಮರಣೆ ಮಾಡಿದರೆ ಪರಿಹಾರ ಆಗ್ಬಿಡುತ್ತೆ. ನಮಗೆ ಜ್ವರ ಯಾವ್ದು ಬರ್ತಾ ಇದೆ? ಈ ಜ್ವರ ಅಲ್ಲ, ಈ ಜ್ವರ ಬರುತ್ತಾ ಹೋಗುತ್ತೆ, ಅವಾಗಲೂ ಸ್ಮರಣೆ ಮಾಡಿದ ಹೋಗುತ್ತೆ. ನಿಜವಾದ ಜ್ವರ ಯಾವುದು ಅಂದ್ರೆ ಭಗವಂತನ ವಿಸ್ಮರಣೆ ಕೊಡುವ ಅಹಂಕಾರವೇ ಜ್ವರ. ಅಹಂಕಾರವೇ ಮಹಾಜ್ವರ. ಆ ಅಹಂಕಾರದಿಂದ ಬರುವುದೇ ನೋಡಿ, ಜ್ವರ ಹೆಚ್ಚಾದ್ರೆ ಏನಾಗುತ್ತೆ? ಎಚ್ಚರ ತಪ್ಪುತ್ತೆ, ಎಚ್ಚರ ತಪ್ಪುತ್ತೆ. ಅದಕ್ಕೆ ಈ ಒಳಗಿರತಕ್ಕಂಥ ಅಹಂಕಾರದಿಂದ ಏನು ಬರುತ್ತೆ? ಬಹಳ ತಾಪ ಬಂದು ಎಚ್ಚರ ತಪ್ಪಿಬಿಡುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಜ್ವರಹರನೆಂಬ ಆ ನಾರಸಿಂಹನ ಸ್ಮರಣೆ ಮಾಡಿದರೆ ಆ ಎಲ್ಲಾ ಪಾಪಗಳು ನಾಶ ಆಗಿಬಿಡುತ್ತೆ. ಅಂತಹ ಜ್ವರಹರ ನಾರಸಿಂಹನ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ, ಜ್ವರ ಯಾವುದು ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಶರೀರ ಅಭಿಮಾನಾಧಿಕೃತ
ಭಯಂ. ಶರೀರ ಅದರ ಅಭಿಮಾನಾದಿಗಳನ್ನು ಬರತಕ್ಕಂತಹ ಭಯವೇ ಜ್ವರ. ಆ ಜ್ವರವನ್ನ ನಾಶ ಮಾಡತಕ್ಕಂಥವ, ಅಂಥ ಭಯವನ್ನ ನಾಶ ಮಾಡತಕ್ಕಂಥವ. ಅದು ಹೇಳ್ತಾರೆ, ಸ್ವಯಮೇವ ಭಕ್ತಾನಾಂ ವಿವಿಧ ಸಾಂಸಾರಿಕ ದುಃಖ ಅನುಭವ ಸಿದ್ಧಾರ್ಥಂ ಬ್ರಾಹ್ಮಣಾದಿ ಶರೀರಾಧಿಕಂ ಉತ್ಪಾದ್ಯ ತತ್ರ ವೈರಾಗ್ಯಾಧಿಕಂ ಉತ್ಪಾದ್ಯ ಜ್ಞಾನದ್ವಾರ ನಾಶ ಇತಿ ಯಾವತ್. ಚೆನ್ನಾಗಿ ಕೊಡ್ತಾರೆ. ಜ್ವರ ಹರ ಅಂತ ಎರಡು ಶಬ್ದಗಳು ಕೊಟ್ರಲ್ಲ, ನೀವು ಹೇಳ್ತಾರೆ ಜ್ವರ ಕೊಟ್ಟದ್ಯಾರಯ್ಯ ಇವನೇ. ಜ್ವರದೊಳಗೆ 27 ರೂಪಗಳಿಂದ ಜ್ವರ ಕೊಡ್ತಾನೆ, ಹರನೊಳಗೆ 28 ರೂಪಗಳಿಂದ ಇರ್ತಾನೆ. ಈ ಎರಡೂ ರೂಪಗಳು ಸೇರಿದ್ರೆ ನಾರಸಿಂಹ ರೂಪದಿಂದ ಜ್ವರವನ್ನ ಹರ ಮಾಡುತ್ತಾನೆ, ನಾಶ ಮಾಡುತ್ತಾನೆ. ಯಾವ ಜ್ವರ ಅಂತ ಹೇಳ್ತಾ ಇದ್ದಾರೆ, ಈ ಜ್ವರ ಯಾವುದು? ನಾನಾ ಸಾಂಸಾರಿಕ ದುಃಖ ಅನುಭವಕ್ಕಾಗಿ ಈ ಶರೀರವನ್ನ ಕೊಟ್ಟು ಅಲ್ಲಿ ದುಃಖವನ್ನ ಕೊಡ್ತಾನೆ, ಭಯವನ್ನ ಕೊಡ್ತಾನೆ, ಇವೆಲ್ಲ ಜ್ವರ. ಅದರಿಂದ ಏನಾಗುತ್ತೆ, ಬೇಡಪ್ಪ ಈ ಸಂಸಾರ ಅಂತ ವೈರಾಗ್ಯ ಬರುತ್ತೆ, ಆವಾಗ ತೆಗೆದು ಬಿಡ್ತಾನೆ. ನಮಗೆ ವೈರಾಗ್ಯ ಬರುವುದೇ ಇಲ್ಲ. ಅದಕ್ಕೆ ದೇವರು ಏನ್ ಮಾಡ್ತಾರೆ, ಆ ವೈರಾಗ್ಯ ಬರಲಿಕ್ಕಾಗಿ ಜ್ವರಾದಿಗಳನ್ನ ಕೊಟ್ಟು, ಅಹಂಕಾರಾದಿಗಳೆಲ್ಲ ಕೊಟ್ಟು, ಅದರಿಂದ ನಾನಾ ದುಃಖಗಳನ್ನ ಕೊಟ್ಟು, ಅಪ್ಪ ಇದು ಬೇಡ ಅಂದಾಗ ಬೇಡ ಅಂತಾರೆ, ತೆಗಿಯೋಣಪ್ಪ ಅಂತ ತೆಗೆದು ಬಿಡ್ತಾನೆ. ಹೇಗೆ ಎಲ್ಲರೂ ಕೂಡ ಗೋಕುಲ ಬಿಟ್ಟು ವೃಂದಾವನಕ್ಕೆ ಹೋಗೋಣ ಅಂದ್ರೆ ನಾ ಬರಲ್ಲ ನಾ ಬರಲ್ಲ ಅಂದು, ಹೌದಾ ಅಂತ ನೋಡಿದ, ಮೈಯಿಂದ ತೋಳಗಳು ಸೃಷ್ಟಿ ಮಾಡಿದ, ಓಯಪ್ಪ ನಾವು ಹೋಗ್ತೀವಿ, ಹೌದಾ ಆಯ್ತು, ಒಂದು ಕಡೆ ತೋಳಗಳೆಲ್ಲ ತೆಗೆದು ಬಿಟ್ಟ. ಹಾಗೆ ಜ್ವರ ಹಾರಾಕ್ಬಾ ಅಂದ್ರೆ ಜ್ವರ ಕೊಟ್ಟವನು ಅವನೇ, ಹರಣ ಮಾಡುವನು ಅವನೇ ಎಂದು ತಿಳ್ಕೊಂಡರೆ ಭಗವಂತ ಪೂರ್ಣ ಅನುಗ್ರಹ ಮಾಡುತ್ತಾನೆ ಅಂತ ತಾತ್ಪರ್ಯ ಎಂಬಲ್ಲಿಗೆ ಶ್ರೀಕೃಷ್ಣ ಅಂತ.